ಪ್ರತಿದಿನ ಒಂದು ವಿಡಿಯೋ ಬೆಳಿಗ್ಗೆ 9 ಗಂಟೆಗೆ ನಿಮಗೋಸ್ಕರ. ಆಯುರ್ವೇದ, ಪಂಚಕರ್ಮ ಹಾಗೂ ಯೋಗ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವಂತಹ ಗಂಟೆ ಬಟನ್ ಒತ್ತಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞ, ವಿದ್ಯಾನಗರ, ದಾವಣಗೆರೆ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಹಾಲು, ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್, ಹಾಲು ಮತ್ತು ಹಾಲು ಉತ್ಪನ್ನಗಳು, ಇವು ಆರೋಗ್ಯದ ದೃಷ್ಟಿಯಿಂದ ಎಷ್ಟು ಒಳ್ಳೆಯದು ಅಥವಾ ಒಳ್ಳೆಯದ ಕೆಟ್ಟದ್ದ ಅನ್ನೋ ವಿಚಾರವಾಗಿ ಡಿಸ್ಕಸ್ ಮಾಡೋಣ. ನೋಡಿ, ಆಧ್ಯಾತ್ಮದಲ್ಲಿ ಹಾಲಿನ ವಿನಃ ಅಭಿಷೇಕ ಇಲ್ಲ. ಎಲ್ಲ ರೀತಿಯ ಪೂಜೆ ಪುನಸ್ಕಾರಗಳಿಗೆ, ಪಂಚಾಮೃತಗಳಿಗೆ ಹಾಲು ಪ್ರಾಮುಖ್ಯತೆ. ಇದಕ್ಕೆ ಯಾಕೆ ಇಷ್ಟು ಆಧ್ಯಾತ್ಮಿಕವಾಗಿ ಪ್ರಾಮುಖ್ಯತೆಯನ್ನು ಕೊಟ್ಟರು ಅಂತಂದರೆ, ಅದಕ್ಕೆ ಇರುವಂತಹ ಬೆನಿಫಿಟ್ಸು, ಮನುಕುಲಕ್ಕೆ ಒಳ್ಳೆಯದು ಮಾಡುವಂತಹ ಗುಣ ಇರೋದ್ರಿಂದ ಇದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ನಮ್ಮ ಪೂರ್ವಿಕರು ಕೊಟ್ಟಿದ್ದಾರೆ. ಹಾಲು ಅಂದರೆ ಯಾವುದು, ಯಾವುದು ಶ್ರೇಷ್ಠ? ಆಯಾ ಜೀವಿಗಳಿಗೆ ಆಯಾ ಜೀವಿಗಳ ತಾಯಂದ್ರ ಹಾಲೇ ಶ್ರೇಷ್ಠ. ಆದರೂ ಕೂಡ ಪೂಜೆ ಪುನಸ್ಕಾರಗಳಿಗೆ ಗೋವಿನ, ಹಸುವಿನ ಹಾಲು ಶ್ರೇಷ್ಠ ಅಂತೇಳಿ ಉಲ್ಲೇಖ. ತಾಯಿಯ ಹಾಲನ್ನು ಬಿಟ್ಟರೆ ನೆಕ್ಸ್ಟು ಹಸುವಿನ ಹಾಲು ಶ್ರೇಷ್ಠ. ಯಾಕೆ ಹಸುವಿನ ಹಾಲೇ ಶ್ರೇಷ್ಠ? ನೋಡಿ, ಮೂಲತಃ ಮನುಷ್ಯ ಸಸ್ಯಜೀವಿ, ಹಸು ಕೂಡ ಸಸ್ಯಹಾರಿ, ಮನುಷ್ಯನು ಕೂಡ ಸಸ್ಯಹಾರಿ. ಸಸ್ಯಹಾರಿ ಪ್ರಾಣಿಗಳಿಗೆ ಸಸ್ಯಹಾರಿಯ ಹಾಲೇ ಶ್ರೇಷ್ಠ. ಅದನ್ನು ಬಿಟ್ಬಿಟ್ಟು ಹುಲಿ ಹಾಲು ತಂದುಕೊಟ್ರೆ ಅದು ಜೀರ್ಣಿಸಿಕ್ಕೆ ಆಗಲ್ಲ. ಕೆಲವೊಂದು ಕಡೆ ವಾಡಿಕೆ ಇರ್ಬೋದು ಹುಲಿ ಹಾಲು ಕುಡಿಸೋದು, ಅದು ಶಾಸ್ತ್ರ ಮಾತ್ರ ಒಂದು ಹನಿ ಬಾಯಲ್ಲಿ ಹಾಕ್ಬೋದು ಅಷ್ಟೇ, ದಿನಪ್ರತಿನಿತ್ಯ ಉಪಯೋಗ ಮಾಡೋಕ್ಕೆ ಬರಲ್ಲ ಅದು. ಸೊ ಹಾಲು, ಹಾಲಿನ ಶ್ರೇಷ್ಠತೆ ಮತ್ತು ಹಾಲಿನಿಂದ ಉತ್ಪತ್ತಿಯಾಗುವಂತಹ ಹಾಲು, ಮಜ್ಜಿಗೆ, ಮೊಸರು, ಬೆಣ್ಣೆ, ತುಪ್ಪ, ಇವುಗಳ ಗುಣಗಳು ಎಲ್ಲವೂ ಕೂಡ ಒಂದೇನಾ ಅಥವಾ ವಿಭಿನ್ನವಾಗಿರ್ತಾವ, ಅಥವಾ ಅವನ್ನೆಲ್ಲವನ್ನೂ ಮಿಕ್ಸ್ ಮಾಡಿ ತಿನ್ಬೋದಾ, ಯಾವುದನ್ನು ಯಾವುದ್ರ ಜೊತೆ ಮಿಕ್ಸ್ ಮಾಡಬಾರ್ದು ಅನ್ನೋ ವಿಚಾರವಾಗಿ ನಾವು ಡಿಸ್ಕಸ್ ಮಾಡೋಣಂತೆ. ಇವನ್ನೆಲ್ಲ ಕೂಲಂಕುಷವಾಗಿ ಮುಂದಿನ ವಿಡಿಯೋಗಳಲ್ಲಿ ಹಂತ ಹಂತವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಯಾಕೆ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಮನುಷ್ಯನ ದೇಹಕ್ಕೆ ಬೇಕು ಅನ್ನೋದನ್ನಷ್ಟೇ ಈಗ ಈ ಸಂಚಿಕೆಯಲ್ಲಿ. ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಏನಿದೆಯಲ್ಲ, ಮಿಲ್ಕ್ ಇದೆಯಲ್ಲ, ಇದು ಕಂಪ್ಲೀಟ್ ಫುಡ್ ಅಂತ ಹೇಳ್ತಾರೆ. ಅಂದರೆ ಇದರಲ್ಲಿ ವಿಟಮಿನ್ಸ್ ಇದೆ, ಪ್ರೋಟೀನ್ಸ್ ಇದೆ, ಕಾರ್ಬೋಹೈಡ್ರೇಟ್ಸ್ ಇದೆ, ಫ್ಯಾಟ್ ಇದೆ, ತಕ್ಕ ಮಟ್ಟಿಗೆ ಎಲ್ಲ ರೀತಿಯ ಮನುಷ್ಯನ ದೇಹಕ್ಕೆ ಬೇಕಾಗಿರುವಂತಹ ಪೋಷಕಾಂಶಗಳು, ಇಟ್ ಈಸ್ ಎ ಕಂಪ್ಲೀಟ್ ಪ್ಯಾಕೇಜ್ ಇರೋದ್ರಿಂದ ದಿನನಿತ್ಯ ಮಕ್ಕಳಿಗೆ, ಅದರಲ್ಲೂ ಕೂಡ ಬೆಳೆಯುವಂಥ ಮಕ್ಕಳಿಗೆ ಹಾಲು ಒಳ್ಳೆಯದು. ಭಾಳಷ್ಟು ಜನರು ಹಾಲನ್ನು ಕುಡಿಯೋದನ್ನು ಕೂಡ ಬೇಡ ಅಂತ ಹೇಳ್ತಾರೆ. ಕೆಲವರಲ್ಲಿ ಕೇಳಿರ್ಬೋದು ನೀವು, ಅವರು ಹಾಲನ್ನು ಕುಡಿಯೋದು ಬೇಡ ಅಂತ ಹೇಳ್ತಿರ್ಲಿಕ್ಕೆ ಕಾರಣ ಏನಪ್ಪ ಅಂತಂದರೆ, ಇವತ್ತು ಹಸುಗಳಿಗೆ ಹಾಲು ಉತ್ಪತ್ತಿ ಜಾಸ್ತಿ ಆಗಲಿ ಅನ್ನೋ ಒಂದು ವ್ಯಾಪಾರೀಕರಣ ದೃಷ್ಟಿಕೋನವನ್ನು ಇಟ್ಕೊಂಡ್ಬಿಟ್ಟು ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಅನ್ನುವಂಥ ಹಾರ್ಮೋನ್ನ ಇಂಜೆಕ್ಷನ್ನನ್ನು ಹಸುವಿಗೆ ಮಾಡಿ ಹಾಲಿನ ಉತ್ಪತ್ತಿಯನ್ನು ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ. ಆ ಥರದ ಹಾಲನ್ನು ನಾವು ಉಪಯೋಗ ಮಾಡಿದರೆ ಆ ಒಂದು ಹಾರ್ಮೋನಿನ ಅಂಶ ನಮ್ಮ ದೇಹಕ್ಕೂ ಹೋಗ್ತದೆ, ನಮ್ಮ ದೇಹದಲ್ಲೂ ಕೂಡ ವ್ಯತ್ಯಯಗಳು ಆಗ್ಬೋದು ಅನ್ನೋ ದೃಷ್ಟಿಕೋನದಿಂದ ಹಲವಾರು ವೈದ್ಯರು ಹೇಳ್ತಾ ಇರ್ಬೋದು. ಅವ್ರು ಹೇಳ್ತಿರೋದು ತಪ್ಪು ಅಂತ ನಾನು ಹೇಳಲ್ಲ. ನಾನು ಹೇಳಲಿಕ್ಕೆ ಹೊರಟಿರೋಂಥದ್ದು ಈ ಸಿಂಧಿ ಹಾಕಳಾಗಲಿ ಅಥವಾ ಈ ಹೈಬ್ರಿಡೈಸೇಷನ್ಗೆ ಒಳಪಟ್ಟಿರುವಂತಹ ಹಸುವಿನ ಹಾಲಲ್ಲ, ದೇಸಿ ಹಾಕಳು. ನ್ಯಾಚುರಲ್ಲಾಗಿ ಎಷ್ಟು ಕೊಡುತ್ತಾ ಹಾಲು ಅಷ್ಟೇ. ಅದಕ್ಕೆ ಏನೇನೋ ಕೆಮಿಕಲ್ಸು, ಗೂಸ, ಅದು ಇದು ಏನೇನೋ ತಿನ್ನಿಸ್ತಾರೆ ಹಾಲು ಜಾಸ್ತಿ ಕೊಡಲಿ ಅಂತಂದು. ಆ ಥರದ್ದಲ್ಲ, ಹೊಲಗಳಲ್ಲಿ ಗದ್ದೆಗಳಲ್ಲಿ ಹಸಿ ಸೊಪ್ಪುಗಳನ್ನು, ಹಸಿ ಹುಲ್ಲನ್ನು ಮೇದು ಪ್ರಕೃತಿಯಲ್ಲಿ ಪ್ರಕೃತಿದತ್ತವಾಗಿ ಬೆಳೆದಿರುವಂತಹ ನಾಟಿ ಹಸುವಿನ ಹಾಲಿನ ವಿಚಾರವಾಗಿ ನಾನು ಮಾತಾಡಲಿಕ್ಕೆ ಹೊರಟಿದ್ದೇನೆ. ಅದಕ್ಕೆ ಯಾವುದೇ ರೀತಿಯ ಇಂಜೆಕ್ಷನ್ ಮಾಡಿರಬಾರ್ದು, ಆಲ್ಟ್ರೇಷನ್ ಇರಬಾರ್ದು, ಅಡಲ್ಟ್ರೇಷನ್ ಇರಬಾರ್ದು. ಆ ಥರದ ಹಾಲು ಆರೋಗ್ಯಕರ. ಈ ಥರದ ಹಾಲನ್ನು ಉಪಯೋಗ ಮಾಡಿದರೆ ಬೆಳೆಯುವಂಥ ಮಕ್ಕಳಿಗೆ ಅನುಕೂಲಕಾರಕ. ಒಂದು ಹಂತಕ್ಕೆ ಬೆಳೆದ ಆದಮೇಲೆ ಮಧ್ಯ ವಯಸ್ಸಿಗೆ, ವಯೋವೃದ್ಧರಿಗೂ ಕೂಡ ಹಿತಮಿತವಾಗಿ ಉಪಯೋಗ ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ. ಅತಿ ಹೆಚ್ಚಾಗಿ ಉಪಯೋಗ ಮಾಡಿದರೆ ಅದು ಜೀರ್ಣ ಆಗಲ್ಲ. ಹಾಲು ಮಕ್ಕಳಲ್ಲಿ ಹಾಲನ್ನು ಜೀರ್ಣ ಮಾಡುವಂತಹ ಹಾರ್ಮೋನ್ಸ್ ಬಾಡಿನಲ್ಲಿ ಇರ್ತದೆ, ಹಾಲನ್ನು ಜೀರ್ಣ ಮಾಡಿಕೊಂಡು ಉಪಯೋಗ ಮಾಡಿಕೊಳ್ತಾರೆ. ಸೊ ಈ ಹಾಲನ್ನು ಹೆಚ್ಚಾಗಿ ಮಕ್ಕಳು ಬಳಸಿ, ಹಿತಮಿತವಾಗಿ ಮಧ್ಯವಯಸ್ಕರು, ವಯೋವೃದ್ಧರು ಬಳಸಿ. ಇದಕ್ಕೆ ಯಾವುದೇ ರೀತಿಯ ಲಿಂಗಭೇದ ಇರೋಂಗಿಲ್ಲ, ಯಾರು ಬೇಕಾದರೂ ಬಳಸಬಹುದು. ಇದು ಹಾಲಿನ ಮಹತ್ವ ಆಯಿತು.
ಹಾಲಿನ ಬೈ ಪ್ರಾಡಕ್ಟ್ಸ್ ಇದೆಯಲ್ಲ, ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ, ಈ ವಿಚಾರವಾಗಿ ನಾನು ಮುಂದಿನ ಸಂಚಿಕೆಯಲ್ಲಿ ಕೂಲಂಕುಷವಾಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಈ ವಿಡಿಯೋವನ್ನು ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿಕೊಡಿ. ಧನ್ಯವಾದ.